ಸುಡೋ ಬಿಸಿನಲ್ಲಿಯೂ ಕೂಡ ಅತ್ಯಂತ ಬಿರುಸಿನ ಮತದಾನ ತುಂಬ ಜೋರಾಗಿ ನಡೀತಾ ಇದೆ ಬೊರಗಾಂವದಲ್ಲಿ. ಬೊರಗಾಂವ್ ಈಗಾಗಲೇ ನಿಪ್ಪಾಣಿ ಕ್ಷೇತ್ರದ ಕೇಂದ್ರ ಬಿಂದಾಗಿದೆ. ಯಾಕಂದರೆ ಉತ್ತಮ್ ಪಾಟೀಲ್ ಅವರ ಸ್ವಂತ ಊರಿದು. ನಿನ್ನೆ ಮೊನ್ನೆ ನಾವು ಸಮೀಕ್ಷೆ ಮಾಡಿದಾಗ ಉತ್ತಮ್ ಪಾಟೀಲ್ ಅವರಿಗೆ ಒಳ್ಳೆಯ ಪ್ರತಿಸಾದ ಕೊಟ್ಟಿತ್ತು. ಇವತ್ತು ಮತದಾನ ನಡೀತಾ ಇದೆ, ನೋಡೋಣ. ದಿನಾಂಕ 13ರಂದು ಫಲಿತಾಂಶ ಪ್ರಕಟಣೆ ಆಗಲಿದೆ. ಬೊರಗಾಂವದಿಂದ ಉತ್ತಮ್ ಪಾಟೀಲ್ ಒಂದು ಮುನ್ನಡೆ ಸಿಗಬಹುದಾ, ಅಥವಾ ಶಶಿಕಲಾ ಜಿಲ್ಲೆಯವರಿಗೆ ಮುನ್ನಡೆ ಸಿಗಬಹುದಾ, ಅಥವಾ ಕಾಕಾ ಪಾಟೀಲ್ ಅವರು ತಮ್ಮ ಮತಭೇಟಿಯನ್ನು ಇಲ್ಲಿ ಮುಂದುವರೆಸಿದ್ದಾರಾ, ಅದರ ಫಲಿತಾಂಶವನ್ನು ಮೇ 13ರಂದು ನಾವು ನೋಡೋಣ. 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆದರೂ ಕೂಡ ಇಲ್ಲಿ ಜನರ ಒಂದು ಉತ್ಸಾಹ ಯಾವುದೇ ರೀತಿಯಲ್ಲಿ ಕಡಿಮೆ ಆಗ್ತಾ ಕಾಣ್ತಾ ಇಲ್ಲ. ಫಸ್ಟ್ ಟೈಮ್ ವೋಟ್ ಮಾಡಿದಿರಿ, ಹೆಂಗೆ ಅನ್ಸತೈತಿ ನಿಮಗೆಲ್ಲ? ತುಂಬ ಖುಷಿ ಆಗತೈತ್ರಿ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ವೋಟ್ ಮಾಡೋದ್ರಿಂದ ನಮ್ಮ ವೋಟ್ ಒಬ್ಬರಿಗೆ ಚಲೋ ಕ್ಯಾಂಡಿಡೇಟ್ ಹೋಯ್ತ ಅನ್ನೋದು ಖುಷಿ ಒಂದು ಐತ್ರಿ. ಮತ್ತು ಸಂಗ್ಲೋಟ್ ಫಸ್ಟ್ ವೋಟಿಂಗ್ ಗೊತ್ತು, ತಮ್ಮೊಳಗೆ ಎವಡು ಮಾಹಿತಿ ನೋತ್ತ ಪರಂತು ತಿತ್ತ ಸಗಳು ಸಾಂಗಿತ್ಲಿ. ಓಕೆ, ಅದು ಕಿತ್ಯಕ್ಕೆ ಲೋಕಾಂಚಿ ವೋಟಿಂಗ್ ಕಾರ್ಡ್ ಆಗ್ಲಿ ತರಿ ಪಂತ ಏನು ವೋಟ್ ಕರತ್ ನೈತ್ ತೆನಸ್ಲಿ ತುಂಬ ಕ್ಯಾ ಸಂದೇಶ ದೇಶ ಮತದಾನ ಮಾಡೋದು ಅವ್ರದ್ದು ಹಕ್ಕು ಐತ್ರಿ, ಅವ್ರು ಮಾಡ್ಬೇಕು ರೀ. ಅವ್ರು ಒಂದು ವೋಟ್ ಹಾಕಿದ ಕಾರಣಕ್ಕೆ ರೀ ಬೇರೆದವ್ರಿಗೆ ವೋಟಿಂಗ್ದವ್ರಿಗೂ ನಮಗೂ ಹಾಕ್ಬೇಕು ಅನ್ನೋದು ಆಸೆ ಬರ್ತೈತೆ ರೀ. ಮತ್ತು ರೀ ಅವ್ರು ಒಂದು ವೋಟ್ ಎಲ್ಲ ಒಬ್ಬರು ಕ್ಯಾಂಡಿಡೇಟ್ ಅವಶ್ಯಕತೆ ಐತೆ ಅನ್ನೋದು ಹೇಳ್ಕೊಡ್ತೈತೆ ರೀ. ಮೇಡಮ್, ನಿಮ್ಗೆ My first vote is there, so I was very excitement for the rights of Portuguese population's vote, and so I will vote it first. Thank you, thank you, dhanyavaad.